ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿತ್ತು. ಸೊ 2023 ಹೋಯ್ತು, 2023 ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಆದರೆ ಈ ಮದಿರೆ ಇದೆಯಲ್ಲ, ಆ ಮದಿರೆ ಮತ್ತಲ್ಲಿ ತೇಲಾಡ್ತಾ ಇದ್ರು ತುಂಬಾ ಜನ ಯುವಕ ಯುವತಿಯರು. ಯುವತಿರಿಗೆ ಪುಂಡರು ಕೂಡ ಕೀಟ್ಲೆ ಕೊಟ್ಟಂತ ಘಟನೆ ಕೂಡ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದೀನಿ. ಯುವಕ ಯುವತಿಯರು ಮದಿರೆ ಮತ್ತಲ್ಲಿ ತೇಲಾಡ್ತಾ ಇದ್ರು. ಯಾರ್ಯಾರು ಯುವತಿಯರಿಗೆ ತೊಂದರೆ ಕೊಟ್ಟರು ಪುಂಡರು, ಅವರಿಗೆ ಸರಿಯಾಗಿ ಗೂಸ ಕೂಡ ಬಿತ್ತು. ಬ್ರೇಕಿಂಗ್ ನ್ಯೂಸ್. ಬರೀ ಗೂಸ ಅಷ್ಟೇ, ಅದು ನೆಕ್ಸ್ಟ್ ಟ್ರ್ಯಾಕ್ ಮಾಡ್ತಾರೆ. ಎಲ್ಲಾ ಕಡೆ ಸಿಸಿಟಿವಿ ಕ್ಯಾಮೆರಾ, ಎಲ್ಲಾ ಕಡೆ ಡ್ರೋನ್ ಕ್ಯಾಮೆರಾ, ಎಲ್ಲಾ ಕಡೆ ಪೊಲೀಸರು ಇದ್ರು. ಅವರು ಯಾರು ಏನು ಅಂತ ಮಾಹಿತಿ ಕಲೆ ಹಾಕೋ ದೊಡ್ಡ ವಿಷಯ ಅಲ್ವೇ ಇಲ್ಲ. ಬಟ್ ಈ ತರದ ಯಾರ್ಯಾರು ಮಿಸ್ಬಿಹೇವ್ ಮಾಡಿದ್ರು ಅಂದ್ರೆ ಹೆಣ್ಣು ಮಕ್ಕಳ ಜೊತೆ ಕೀಟ್ಲೆ ಮಾಡಿದ್ರು, ಬಿಸಿ ಬಿಸಿ ಗೂಸ ಬಿತ್ತು, ನೂಕು ನುಗ್ಗಲಿ ಯುವತಿಯರ ಮೈ ಮುಟ್ಟೋದು ಅನ್ನೋ ಆರೋಪ, ಬ್ರಿಗೇಡ್ ರಸ್ತೆಯಲ್ಲಿ ಗೆಳತಿಯನ್ನ ಮುಟ್ಟದ ಅಂತ ಥಳಿತ ಬಿತ್ತು, ಯುವತಿ ಪ್ರಿಯಕರನಿಂದ ಅಪರಿಚಿತ ವ್ಯಕ್ತಿಗೆ ಕಪಾಳಕ್ಕೆ ಹೊಡೆದ ಅವನು. ಬೆಂಗಳೂರಿನ ಬ್ರಿಗೇಡ್ ರಸ್ತೆ ನಡೆದಂತಹ ಘಟನೆ, ಅಸಭ್ಯ ವರ್ತನೆ ತೋರಿದ ವ್ಯಕ್ತಿಗೆ ಯುವಕ ಹೊಡೆದ, ಗಲಾಟೆ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದು ನಡೆಯಿತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.